ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಏಳನೆಯ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಒಂದು ಭರ್ಜರಿ ಗುಡ್ ನ್ಯೂಸ್ ಹಾಗೂ ಈ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಒಂದು ಬಿಗ್ ಆಪ್ಡೇಟು ಜೊತೆಗೆ ಇನ್ನೂ ಒಂದು ಈ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣದ ಬಗ್ಗೆ ಗಳು ಬಂದಿದ್ದಾವೆ ಈ ಮೂರು ಆಪ್ಡೇಟ್ಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರ್ತವೆ ಹಾಗಾಗಿ ಈ ವಿಡಿಯೋನ ತಪ್ಪದೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ನೋಡಿ ಹೌದು ವೀಕ್ಷಕರೇ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇದೊಂದು ಮೂರು ನಿಮಿಷದ ವಿಡಿಯೋ ಆಗಬಹುದು ಆದ ಕಾರಣ ಈ ವಿಡಿಯೋನ ನೋಡ್ತಾ ಇರೋರು ಎಲ್ಲರೂ ಕೂಡ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಹಾಗೂ ಈ ವಿಡಿಯೋನ ನೋಡ್ತಾ ಇರೋರು ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ರಿಲೇಷನ್ಸ್ಗೆ ಶೇರ್ ಮಾಡಿ ನೋಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಏಳನೆಯ ಕಂತ ಹಣಕ್ಕೆ ಸಂಬಂಧಿಸಿದಂತೆ ಒಂದು ಬರ್ಜರಿ ಗುಡ್ ನ್ಯೂಸ್ನ ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಿದೆ ಅದರ ಬಗ್ಗೆ ತಿಳಿಸಿಕೊಡ್ತಾನೆ ಅದರ ಜೊತೆಗೆ ಈ ಪೆಂಡಿಂಗ್ ಹಣ ಬಗ್ಗೆ ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಒಂದು ಅಪ್ಡೇಟ್ ಇದೆ ಇವೆಲ್ಲವೂ ಕೂಡ ನಾನು ನಿಮಗೆ ಇದೊಂದು ವೀಡಿಯೋದಲ್ಲಿ ಕೊಡ್ತಾನೆ ವೀಕ್ಷಕರ ಇದನ್ನು ತಿಳ್ಸ್ಕೊಡಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ನಾವು ನಿಮಗೆ ಒರಿಜಿನಲ್ ಅನ್ನು ಮಾತ್ರ ಕೊಡ್ತೇವೆ ಯಾವುದೇ ರೀತಿ ಬೆಳೆದ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನಮ್ಮ ನಮಗೆ ಸಬ್ಸ್ಕ್ರೈಬ್ ಆಗಬಹುದು ಹಾಗೂ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋನ ನೋಡ್ತಾ ಇರೋರು ಎಲ್ಲರೂ ಕೂಡ ತಪ್ಪದೆ ಲೈಕ್ ಮಾಡಿ ನಾನು ಈ ವಿಡಿಯೋಕ್ಕೆ ಕೇವಲ ನಿಮ್ಮಿಂದ ಸಿಕ್ಸ್ ಹಂಡ್ರೆಡ್ ಲೈಕ್ಸನ್ನು ಕೇಳ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ ಸೊ ಎಲ್ಲರೂ ಕೂಡ ಲೈಕ್ಸನ್ನು ಈ ಟಾರ್ಗೆಟನ್ನು ಕಂಪ್ಲೀಟ್ ಮಾಡಿ ಲೈಕ್ ಮಾಡಿಬಿಟ್ಟು ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ವೀಕ್ಷಕರ ನೋಡಿ ಇವಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಇವಾಗ ಈ ಏಳನೆಯ ಕಂತಿನ ಹಣಕ್ಕೆ ಎಲ್ಲರೂ ಕೂಡ ವೇಟ್ ಮಾಡ್ತಾಯಿದ್ರು ಆದರೆ ಈ ಒಂದರಿಂದ ಆರನೆಯ ಕಂತು ಎಲ್ಲರಿಗೂ ಕೂಡ ಬಂದಿದೆ ಆದರೆ ಈ ಆರನೆಯ ಕಂತಿನ ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಂದಿಲ್ಲ ಅಂತ ಮಾಹಿತಿ ಬಂದಿದೆ ಬಿಕಾಸ್ ನೀವೇ ಕಾಮೆಂಟ್ ಮಾಡಿರೋದು ಹಾಗಾಗಿ ಈ ಆರನೇ ಕಂತಿನ ಹಣದ ಬಗ್ಗೆ ಮಾತನಾಡೋದಾದ್ರೆ ನೀವು ಏನಾದರೂ ಡಾಕ್ಯುಮೆಂಟ್ಸು ರಾಂಗ್ ಮಾಡ್ತಿರ್ತೀರಾ ಹಾಗಾಗಿ ನಿಮಗೆ ಬರೋದಿರಲಿಲ್ಲ ನೀವು ಏನಾದರೂ ಆರನೇ ಕಂತಿನ ಹಣ ಬಂದಿಲ್ಲ ಅಂತ ನೀವು ಬಹಳ ಜನ ಕಾಮೆಂಟ್ ಮಾಡಿದರೆ ನನ್ನ ಅದರ ಬಗ್ಗೆ ಒಂದು ಸಪ್ರೇಟಾಗಿ ಆಗಿ ವೀಡಿಯೋ ಮಾಡ್ತಾನೆ ಆದರೆ ಇವಾಗ ಆನೇ ಕಂತಿನ ಹಣದ ಬಗ್ಗೆ ಜಾಸ್ತಿ ಮಾತಾಡಬೇಡ ಈ ಮೂರು ಆಪ್ಡೇಟ್ಗಳನ್ನು ತಿಳಿಸಿಕೊಡ್ತಾನೆ ನೋಡಿ ಈ ಗೃಹಲಕ್ಷ್ಮಿ ಯೋಜನೆಯ ಏಳನೆಯ ಕಂತಿನ ಹಣದ ಬಗ್ಗೆ ಮಾತಾಡೋದಾದ್ರೆ ವೀಕ್ಷಕರ ನೋಡಿ ಈ ಏಳನೆಯ ಕಂತಿನ ಹಣ ನಿಮಗೆ ಇವಾಗ ಹಿಂದಿನ ತಿಂಗಳು ಜನವರಿ ತಿಂಗಳಲ್ಲಿ ನಿಮಗೆ ಆರನೇ ಕಂತಿನ ಹಣ ಬರಬೇಕಾಗಿತ್ತು ಅದು ಫೆಬ್ರವರಿಯಲ್ಲಿ ಬಂದಿದೆ ಈ ಫೆಬ್ರವರಿಯಲ್ಲಿ ನಿಮಗೆ ಏಳನೇ ಕಂತಿನ ಹಣ ಬರಬೇಕಾಗಿತ್ತು ಅದು ನಿಮಗೆ ಯಾವಾಗ ಬರುತ್ತೆ ಹೇಳಿ ಮಾರ್ಚ್ ಅಲ್ಲಿ ಬರುತ್ತೆ ಆದರೆ ಬಿಡುಗಡೆ ಆಗೋದು ಮೀನ್ಸ್ ರಿಲೀಸ್ ಆಗೋದು ಇದೇ ತಿಂಗಳಲ್ಲಿ ಆಗುತ್ತೆ ಅಂತ ಹೇಳಬಹುದು ಇದೇ ಗುಡ್ ನ್ಯೂಸು ಯಾಕೆಂದ್ರೆ ತುಂಬಾ ಡೇಸ್ ಆದ್ಮೇಲೆ ಈ ಇವಾಗ ಇವರು ಬೇಗ ರಿಲೀಸ್ ಮಾಡ್ತಾ ಇರುವಂಥದ್ದು ಯಾಕಂತಂದ್ರೆ ನೀವು ಆರನೇ ಕಂತಿನ ಹಣ ನೋಡಿರಬಹುದು ಇವರು ಈ ಈ ತಿಂಗಳಲ್ಲಿ ರಿಲೀಸ್ ಮಾಡಿದ್ದಾರೆ ಅಥವಾ ಹಿಂದಿನ ತಿಂಗಳು ಲಾಸ್ಟ್ ಡೇ ಅಲ್ಲಿ ಏನೋ ಇವರು ರಿಲೀಸ್ ಮಾಡಿದ್ರು ಅಂತ ಅನ್ಕೋತಾನೆ ಆದರೆ ಈ ಸರಿ ಆಗೋದಿಲ್ಲ ಏಳನೇ ಕಂತಿನ ಹಣ ನಿಮಗೆ ಇದೇ ಸರಿ ಅಂತಂದ್ರೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿನ ಕಾದ್ರೂ ರಿಲೀಸ್ ಆಗ್ಬೋದು ಇಪ್ಪತ್ತ ಆರು ರಿಲೀಸ್ ಆಗ್ಬೋದು ಇಪ್ಪತ್ತೈದಕ್ಕಾದ್ರೂ ಕಾದರೂ ರಿಲೀಸ್ ಆಗ್ಬೋದು ಈ ಮೂರು ದಿನದಲ್ಲಿ ನಿಮಗೆ ಆಸುಪಾಸು ರಿಲೀಸ್ ಆಗೇ ಆಗುತ್ತೆ ಅದು ಕೂಡ ಇದೇ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಅಂತಲೇ ಹೇಳಬಹುದು ಹಾಗಾಗಿ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ದಯವಿಟ್ಟು ವೇಟ್ ಮಾಡಿ ನಾನು ನಿಮಗೆ ಮತ್ತೊಂದು ವೀಡಿಯೋ ಮಾಡಿ ತಿಳಿಸ್ತೇನೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ಅಂದರೆ ಯಾವಾಗ ರಿಲೀಸ್ ಆ ಇವತ್ತಾದರೆ ಇವತ್ತು ವೀಡಿಯೋ ಮಾಡ್ತಾನೆ ನಾಳೆ ಆದರೆ ನಾಳೆ ನಾನು ನಿಮಗೆ ಮಾಡಿ ತಿಳಿಸ್ತೇನೆ ಆದರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಬಂದಿರುವಂಥ ಅಪ್ಡೇಟ್ ಏನು ಅಂತ ತಿಳ್ಕೊಳ್ಳೋಣ ನೋಡಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಪ್ರತಿ ತಿಂಗಳು ತುಂಬ ಅಂತಂದರೆ ತುಂಬ ಡಿಲೇ ಆಗ್ತಿತ್ತು ಆದರೆ ಈ ತಿಂಗಳು ಅಂತಂದರೆ ಆರನೇ ಕಂತಿನ ಹಣ ಮುಗಿತು ಇವಾಗ ಏಳನೇ ಕಂತಿನ ಹಣ ನಿಮಗೆ ಈ ಥರ ಆಗೋದಿಲ್ಲ ನಿಮಗೆ ಈ ಏಳನೇ ಕಂತಿನ ಹಣ ಈ ಫೆಬ್ರವರಿ ಹತ್ತನೇ ತಾರೀಕಿನ ಒಳಗಾಗಿಯೇ ಬರುತ್ತೆ ಅಂತಲೇ ಹೇಳಬಹುದು ಹಾಗಾಗಿ ಇದೊಂದು ಗುಡ್ ನ್ಯೂಸ್ ಆಗಿರುತ್ತೆ ಇವಾಗ ಮೂರನೆಯ ಗುಡ್ ನ್ಯೂಸ್ ಏನಾದರೂ ಅಂತ ನೋಡೋದಾದ್ರೆ ಇವಾಗ ಪೆಂಡಿಂಗ್ ಹಣ ತುಂಬ ಜನರಿಗೆ ಬಾಕಿ ಇತ್ತು ಅಂತಹ ಎಲ್ಲ ಫಲಾನುಭವಿಗಳಿಗೂ ಕೂಡ ಈ ಪೆಂಡಿಂಗ್ ಹಣವನ್ನು ಇದೇ ತಿಂಗಳು ಇದೇ ತಿಂಗಳು ನಿಮಗೆ ಲಾಸ್ಟ್ ಡೇ ಒಳಗಾಗಿ ಎಲ್ಲ ಹಣವನ್ನು ಇವರು ಹಾಕ್ತಾರೆ ಅಂತ ಹೇಳಲಾಗುತ್ತಿದೆ ಅಂತಂದರೆ ಇದೇ ತಿಂಗಳು ಇಪ್ಪತ್ತೊಂಬತ್ತನೆಯ ತಾರೀಕಿನ ಒಳಗಾಗಿ ನಿಮಗೆ ಎಲ್ಲ ಕಂತಿನ ಹಣ ಅಂತಂದರೆ ಇವಾಗ ಪೆಂಡಿಂಗ್ ಇರುವಂತಹ ನಿಮಗೆ ಯಾವುದಾದ್ರೂ ಒಂದು ಕಂತಿನ ಹಣ ಪೆಂಡಿಂಗ್ ಇತ್ತು ಅಂತಂದ್ರೂ ಕೂಡ ನಿಮಗೆ ಈ ತಿಂಗಳಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೊಡ್ತಾರೆ ಅಂತ ನಮ್ಮ ಕರ್ನಾಟಕ ಸರ್ಕಾರದವರು ಹಾಗಾಗಿ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಟೋಟಲಾಗಿ ಹೇಳಬೇಕು ಅಂತಂದರೆ ಈ ಮೂರು ಕೂಡ ಭರ್ಜರಿ ಗುಡ್ ನ್ಯೂಸ್ ಆಗಿರ್ತವೆ ಆದ ಕಾರಣ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ರಿಲೇಷನ್ಸ್ನಲ್ಲಿ ನಿಮ್ಗೆ ಯಾರ್ಯಾರು ಗೊತ್ತಿರ್ತಾರೆ ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಬಹುದು ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ನೇ ತಗೊಂಡು ಮತ್ತೆ ಸಿಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಶುಭ ದಿನ ಧನ್ಯವಾದಗಳು ಥ್ಯಾಂಕ್ ಯು ಎ ನೈಸ್